ಆ ಶೋಷಣೆ ವಿರುದ್ಧ ಅವರ ನಾಲ್ಕು ಫೇಸನ್ನು ಇವತ್ತು ಕಾರಲ್ಲಿ ಬರ್ತಾ ಪುರ್ಸತ್ತಿರಲಿಲ್ಲ ಹಾಗಾಗಿ ಕಾರಲ್ಲಿ ಬರ್ತಾ ನಾನು ಅವರನ್ನು ಸ್ಟಡಿ ಮಾಡಿದ ಹಾಗೆ ಬರ್ಕೊಂಡೆ ಬಂದು ಅವರಲ್ಲಿದ್ದ ಕರ್ಮ ಸಿದ್ಧಾಂತ ಕೃಷಿ ಮಾಡ್ತಾ ಇದ್ರಂತೆ ಯಾರನ್ನು ಡಿಪೆಂಡ್ ಆಗ್ತಿರ್ಲಿಲ್ಲ ಮೋಸ ಇಲ್ಲದ ಒಂದು ಉದ್ಯೋಗ ಕೃಷಿ ಮತ್ತೆಲ್ಲದರಲ್ಲೂ ಮೋಸ ಇದೆ ಇನ್ನೊಂದು ನ್ಯಾಯ ಸಿದ್ಧಾಂತ ಅವ್ರ ತಾಯಿ ಕೊಟ್ಟು ಮಾತಿಗೆ ರಾಜನ ಹತ್ರ ಅವರು ಯುದ್ಧಕ್ಕೆ ನಿಲ್ತಾರೆ ಅದಾದ ಮೇಲೆ ನಾನು ನೋಡಿದ ಹಾಗೆ ಕಾರಣ ಜನ್ಮರು ಅಂತ ಹೇಳಿ ಯಾಕೆ ಮನುಷ್ಯರು ವೀರ್ಯದಿಂದ ಬರುವುದೊಂದುಂಟು ಅದನ್ನು ಅದು ಬಿಟ್ಟು ಬೆಳಕಿನ ರೂಪದಲ್ಲಿ ಪ್ರಪಂಚಕ್ಕೆ ಬರೋರಿದೆ ಅವರನ್ನು ಹಿರಣ್ಯ ಗರ್ಭರು ಅಂತ ಹೇಳ್ತಾರೆ ಅಥವಾ ಆಧಿಕಾರಿಕ ಪುರುಷರು ಅಂತ ಮಧ್ವಾಚಾರ್ಯರು ರಾಮಾನುಜರು ಶಂಕರರು ಅಥವಾ ತೀರ್ಥಂಕರರು ಬುದ್ಧ ಜಾಸ್ತಿ ಹೇಳೋದು ಯಾಕೆ ಸೌತ್ ಕೇಂದ್ರಕ್ಕೆ ಕೋಟಿಚೆನ್ನಯ್ಯ ಅವರು ಬುದ್ಧನಿಗಿಂತ ಮೀರಿದವರು ಯಾವಾಗ ಪ್ರಪಂಚದಲ್ಲಿ ಅಸಮಾನತೆ ಶೋಷಣೆ ಅಥವಾ ಮೇಲೂ ಕೀಳು ಬರುತ್ತೋ ಆವಾಗ ಭಗವಂತ ಇಂಥವರನ್ನು ಕಳಿಸ್ತಾನಂತೆ ಯಾಕೆ ದೇವರಿಗೆ ಮೇಲೂ ಇಲ್ಲ ಕೀಳು ಇಲ್ಲ ಅದು ನಮ್ಮ ಬುದ್ಧಿನಿರುತ್ತೆ ಮತ್ತು ಇನ್ನೊಂದು ಈ ಸಿಟಿಯಲ್ಲಿದ್ದು ಅಥವಾ ವಿದ್ಯೆಯೆಲ್ಲ ಇದ್ದು ಎಲ್ಲ ಪಾಸಿಬಿಲಿಟಿ ಇದ್ದು ಅವರು ಇಷ್ಟು ದೊಡ್ಡ ಕ್ರಾಂತಿ ಮಾಡಿದರೆ ಅದು ದೊಡ್ಡ ವಿಚಾರ ಅಲ್ಲ ಈಗಷ್ಟೇ ಸ್ವಾಮೀಜಿ ಹೇಳಿದರು ನಾವು ಯಾರ್ಯಾರ್ದೋ ಕ್ರಾಂತಿ ಓದ್ತೀವಿ ನಿಜವಾದ ಕ್ರಾಂತಿ ನಮ್ಮ ಸೌತ್ ಕೇಂದ್ರದಲ್ಲೇ ಕೋಟಿ ಚೆನ್ನೈದಕ್ಕಿಂತ ದೊಡ್ಡ ಕ್ರಾಂತಿಕಾರರು ನಿಮಗೆ ಪ್ರಪಂಚದಲ್ಲಿ ಹುಡುಕಿದರೆ ಸಿಗಲಿಕ್ಕಿಲ್ಲ ಯಾಕೆ ಯಾವ ಬಲ ಇಲ್ಲದೆ ಸಂಘಟನೆ ಮಾಡಿ ಒಂದು ಸೊಸೈಟಿಗೋಸ್ಕರ ನೊಂದವರಿಗೋಸ್ಕರ ನ್ಯಾಯ ಕೇಳಿದ್ದು ಕ್ರಾಂತಿ ಪುರುಷರು ಮತ್ತು ಕಾರಣ ಪುರುಷರು ತಪಸ್ಸಲ್ಲೂ ಹಾಗೆ ನಾನು ಅವರ ಪುಸ್ತಕಗಳನ್ನು ಅಧ್ಯಯನ ಮಾಡ್ತಾ ಇದ್ದೆ ಧ್ಯಾನ ಮಾಡಿ ನಾಗಬ್ರಹ್ಮನನ್ನು ಒಲಿಸ್ಕೊಳ್ತಾರಂತೆ ಇನ್ನೊಂದು ಅವರನ್ನು ಸೋಲ್ಜರ್ ಅಂತ ಹೇಳಿದ್ರು ತಪ್ಪಾಗಲ್ಲ ಇವತ್ತು ನಮ್ಮ ಈ ಸುಪ್ರೀಂ ಕೋರ್ಟು ಹೈಕೋರ್ಟ್ ಎಲ್ಲ ಬರೋಕ್ಕೆ ಮೊದಲು ಒಂದು ಕೋರ್ಟ್ ಪ್ರಪಂಚಕ್ಕಿತ್ತು ಅಂದರೆ ಇವತ್ತು ನಮ್ಮ ಸ ಕರಾವಳಿ ಭಾಗ ಉಳ್ಕೊಂಡಿದೆ ಅಂದರೆ ಅದು ದೈವಸ್ಥಾನ ಅನ್ನೋ ದೊಡ್ಡ ಕೋರ್ಟ್ಗಳಿವೆ ನಾವು ಮೊನ್ನೆ ಒಬ್ಬರಿಗೆ ಹೇಳ್ತೀವಿ ಧರ್ಮಸ್ಥಳಕ್ಕೆ ಜನ ಹೆದರಲ್ಲ ಅಲ್ಲಿರೋ ಅಣ್ಣಪ್ಪ ಅನ್ನೋ ದೈವಕ್ಕೆ ಹೆದರ್ತಾರೆ ಹೆಸರೆಳ್ಳಿಕ್ಕೆ ಹೆದರುದಿಕ್ಕೆ ಯಾಕೆ ಶಿವನ್ ದೇವಸ್ಥಾನ ಸುಮಾರು ಉಂಟು ದೇವರು ಕ್ಷಮಿಸ್ಬೋದು ದೈವಗಳ ಕ್ಷಮಿಸಲ್ಲ ನಾನು ನೋಡಿದ್ದೀನಿ ದೈವ ಕೋಲಲ್ಲಿ ನಮ್ಮ ಆಶ್ರಮದಲ್ಲೂ ಅಣ್ಣಪ್ಪ ಸ್ವಾಮಿ ಪಂಜರುಳ್ಳಿ ಎಲ್ಲ ಇದ್ದಾರೆ ನಮ್ಮ ತಂದೆ ಮನೆ ದೈವ ಅಲ್ಲಿ ತಪ್ಪು ಮಾಡಿದಾಗ ನಾನು ನೋಡಿದ್ದೀನಿ ಅದು ಹೀಗೆ ಹೀಗೆ ತೋರಿಸ್ತಾ ಇರುತ್ತೆ ಒಗ್ಗಟ್ಟಲ್ಲಿರಿ ಅಂತ ಎರಡನೇದೊಂದು ತೋರಿಸುತ್ತೆ ತಪ್ಪು ಮಾಡಿದಾಗ ಒಂದ ನೀನು ಹೋಗ್ತೀಯ ಅವನು ಹೋಗ್ತೀಯ ತೀರ್ಮಾನ ತಗೊಂಡು ಬನ್ನಿ ಅಲ್ಲಿ ನೋ ಕಾಂಪ್ರಮೈಸ್ ನಾವು ಕೋರ್ಟಲ್ಲಿ ದುಡ್ಡು ಕೊಟ್ಟು ಲಾಯರನ್ನು ಎಸ್ ಐನೆಲ್ಲ ಬುಕ್ ಮಾಡ್ಬೋದು ದೈವಗಳನ್ನು ಬುಕ್ ಮಾಡಲಿಕ್ಕಾಗಲ್ಲ ಹಾಗಾಗಿ ಸೌತ್ ಕೇಂದ್ರದಲ್ಲಿ ಇವತ್ತು ಸ್ವಲ್ಪ ಮಟ್ಟಿಗೆ ನ್ಯಾಯ ಬದಿ ಉಳಿದಿದೆ ಅದು ನಿಮ್ಮ ಈ ಹಳ್ಳಿ ಹಳ್ಳಿಲಿ ದೈವಸ್ಥಾನಗಳಿರೋದ್ರಿಂದ ಇನ್ನೊಂದು ಮನೆ ಮನೆಯಲ್ಲಿ ಜನಕ್ಕೆ ಭಯ ಬಂದಾಗ ಒಂದು ಧೈರ್ಯ ಇರುತ್ತೆ ಮನೆ ಬೀಗ ಹಾಕ್ತಾ ನಮ್ಮ ಮಲೆನಾಡಲೆಲ್ಲ ಬೀಗ ಹಾಕೋಬೇಕಾದ್ರೆ ಕಳ್ಳ ಬರ್ತಾನೆ ನಮ್ಮ ಸೌತ್ ಕೇಂದ್ರದವರಿಗೆ ಆ ಭಯ ಇಲ್ಲ ಯಾಕೆ ಒಳಗಡೆ ದೈವಗಳಿದೆ ಅನ್ನೋ ನಂಬಿಕೆ ಉಂಟು ಇವತ್ತು ಹ್ಞೂ ಯಾಕೆ ಕೊರಗಜ್ಜನ ಕಾರಣಿಕ ಸುಮಾರು ನಾನು ನೋಡಿದೆ ಯೂಟ್ಯೂಬಲ್ಲೆಲ್ಲ ಮತ್ತೆ ತಾಯದ್ದು ಒಂದು ಕಾರಣಿಕ ಏನು ಹೋದ ವರ್ಷದ್ದು ಯಾವುದೋ ಒಂದು ವಿಡಿಯೋ ನೋಡಿದ್ದೆ ಸೊ ದೇವರು ಸಿಗ್ತಾರೋ ಅಲ್ಲ ದೇವರ ಅಂಶ ಅಥವಾ ದೇವದೂತರು ಅಂತ ಹೇಳ್ಬೋದು ಈ ದೈವಗಳಿಗೆ ಅವರುಗಳ ನಂಬಿಕೆಯಲ್ಲಿ ನಮ್ಮಲ್ಲಿನೂ ಒಗ್ಗಟ್ಟಿದೆ ಮತ್ತು ಶಾ ದೇವ್ ದೈವಗಳ ರೂಪದಲ್ಲಿ ಭಗವಂತ ನಮ್ಮನ್ನು ಸ್ಪಂದಿಸಬೇಕಾದ್ರೆ ಶಾಸ್ತ್ರಗಳು ಬೇಕಾಗಿಲ್ಲ ಅವನಿಗೆ ಭಕ್ತಿ ಮಾತ್ರ ಇವತ್ತು ದೈವಗಳು ನೀವು ತಂದೆ ಹೊರೆ ಕಾಣಿಕೆಯಲ್ಲಿ ಆ ಕಾಣಿಕೆ ನೋಡಿರಲ್ಲ ನಿಮ್ಮ ಭಾವನೆ ಇದೆಯಲ್ಲ ಅದನ್ನು ತುಂಬಿಸಿ ತಂದು ಇಲ್ಲಿ ಕೂಡಿಟ್ಟಿದ್ದೀರಿ ಇವತ್ತು ಅದು ನಮ್ಮಲ್ಲಿರೋ ಒಗ್ಗಟ್ಟನ್ನು ನಮ್ಮ ದೈವಸ್ಥಾನಗಳಿರೋದು ನಮ್ಮನ್ನು ಒಟ್ಟಿಗೆ ಸೇರಿಸಲಿಕ್ಕೆ ಈ ಬಜರಂಗ ದಳ ಹಿಂದೂ ಪರಿಷತ್ಗಿಂತ ಮೊದಲು ಸಂಘಟನೆ ಉಳಿದಿತ್ತು ಅಂದರೆ ಅದು ದೈವಗಳಿಂದ ಯಾಕೆ ಸಂಘಟನೆ ಶುರು ಮಾಡಿದ್ದೇ ದೈವಗಳು ಇವತ್ತು ನೀವು ಇಷ್ಟು ಜನ ಸೇರಿದ್ದೀರಿ ಅಂದರೆ ಯಾವುದೋ ಮನೆ ಫಂಕ್ಷನಿಗಲ್ಲ ನಮಗೋಸ್ಕರ ಕಷ್ಟಪಟ್ಟು ತನ್ನ ಪ್ರಾಣವನ್ನೇ ಇಟ್ಟು ಕೊನೆ ತನಕ ಸತ್ಯವನ್ನು ಬಿಡದೆ ಒಂದು ಟಾಪಿಕ್ ಇದೆ ಕೋಟಿ ಚೆನ್ನೈ ಸತ್ಯವನ್ನು ಬಿಡದೆ ಹಿಂದೆಯಿಂದ ಬಾಣ ಬಿಟ್ಟರು ಅವರಲ್ಲೂ ಒಗ್ಗಟ್ಟಾಗಿರಿ ಅಂತ ಹೇಳಿ ಅಹಿಂಸೆಯನ್ನು ಬೋಧಿಸಿ ಪ್ರಪಂಚಕ್ಕೆ ಮಹಾತ್ಯಾಗಿಗಳಾಗಿ ದೈವಗಳಾಗಿ ಎಷ್ಟೋ ಜನಕ್ಕೆ ಹೀರೋಗಳಾಗಿ ದೇವರಾಗಿ ನಿಂತಿದ್ದಾರೆ ಅಂದರೆ ಅವರ ಆದರ್ಶಗಳಿಂದ